ಹಲೋ ನಮಸ್ತೆ, ಹೇಗಿದ್ದೀರ ಎಲ್ಲರೂ? ವೆಲ್ಕಮ್ ಟು ದಿವ್ಯಾಸ್ ವ್ಲಾಗ್. ನಾ ನಿಮ್ಮ ಪ್ರೀತಿಯ ದಿವ್ಯ. ಸೊ ನಾವು ಇವತ್ತು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಮತ್ತೆ ಬರುವ ತನಕ ಮನೆಯವರಿಗೆ ಎಲ್ಲರಿಗೂ ಬಾಯ್ ಮಾಡ್ತಾ ಇದ್ದೀವಿ. ಬಾಯ್ ಓಕೆ. ಎಲ್ರಿಗೂ ಬಾಯ್ ಬಾಯ್. ಸೊ ನಾವು ಅಣ್ಣನ ಮನೆಯಿಂದ ಹೊರಟ್ವಿ. ತುಂಬಾ ಬೇಜಾರಾಗ್ತಿದೆ. ಯಾಕೆಂತ ಹೇಳಿದ್ರೆ ನಿಜಕ್ಕೂ ಆ ಒಂದು ಅವಿಭಕ್ತ ಕುಟುಂಬ, ಆ ಪ್ರೀತಿ, ಅವರೊಳಗಿರುವಂತಹ ಪ್ರೀತಿ ಇದೆಲ್ಲ ನೋಡಿ ನನಗೆ ನಿಜಕ್ಕೂ ತುಂಬ ಖುಷಿಯಾಯಿತು. ನನಗೆ ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿ ಅಲ್ಲ, ಫುಲ್ ಫ್ಯಾಮಿಲಿಗೆ ಅದು 110%. ಅದು ಇದನ್ನು ಏನು ಫೀಲ್ ಮಾಡಬೇಕು ಅಂತ ಆದರೆ ಅಂತ ಕುಟುಂಬದವರ ಜೊತೆಯಲ್ಲಿ ನಾವು ಹೋಗಿ ಒಂದು 4 ದಿನ ಇರುವಾಗ ಗೊತ್ತಾಗ್ತದೆ ವ್ಯಾಲ್ಯೂ. ಸೊ ಅವರ ಹೊಂದ್ಕೊಂಡು ಹೋಗುವಂಥ ರೀತಿ, ಅವರು ನಮಗೆ ಕೊಡುವಂಥ ಪ್ರೀತಿ, ಅವರೊಳಗೆ ಇರುವಂತಹ ಪ್ರೀತಿ ತುಂಬಾ ಇದೆ ಕಲೀಲಿಕ್ಕೆ. ಅವ್ರ ಜೊತೆ ಇದ್ರೆ ತುಂಬಾ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲ ಒಂದು ಪ್ರೀತಿಯಿಂದ ಇರಬಹುದು ಅಂತ. ನಿಮಗೆ ಗೊತ್ತು ನಾನು ಪ್ರೀತಿ ಅಂದರೆ ತುಂಬ ಇಷ್ಟಪಡುವಳು ಅಂತ, ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ. ಸೊ ನಮಗೆ ಹಾಗೆ ನನಗೆ ಅಂಥ ಅಣ್ಣನ ಮನೆ ಸಿಕ್ಕಿತ್ತು ಕೆಲವು ವರ್ಷಗಳ ಹಿಂದೆ. ಬಟ್ ನಾವು ಕಂಡಿರಲಿಲ್ಲ ಅಷ್ಟೇ, ಯಾಕಂದರೆ ಬರಲಿಕ್ಕೆ ಇವರು ಬ್ಯುಸಿ ಅಲ್ವಾ, ಅವರು ಬ್ಯುಸಿ. ಯಾವಾಗಲೂ ಯಾವುದೇ ಒಂದು ಇದಕ್ಕಾದರೂ ಅದರದ್ದೇ ಆದೊಂದು ಟೈಮ್ ಅಂತ ಇದೆ, ಆ ಕಾಲ ಕೂಡಿ ಬರದೆ ಯಾವುದು ಆಗೋದಿಲ್ಲ. ಅದೇ, ಅದು ಸತ್ಯ. ಕಾಲ ಕೂಡಿ ಬರದೆ ನಮಗೆ ಅಣ್ಣನ ಮನೆಗಾದ್ರೂ ಹೀಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಅವರು ಸಿಕ್ಕಿದ್ದು ನಮಗೆ ಹಾಗೆ ಅಲ್ವಾ, ಸಿಕ್ಕಿದ ಹಾಗೆ ಅಂದ್ರೆ ನಮ್ಮ ಒಟ್ಟಿಗೆ ಹುಟ್ಟಿದವರಾದ್ರೆ ನಾವು ಹೋಗ್ತಾ ಇರ್ತೀವಿ, ಅದೆಲ್ಲ ವಿಷಯ ಬೇರೆ. ಈ ಅವರು ಸಿಕ್ಕಿದ ರೀತಿ ಅಂದ್ರೆ ಅವರು ನನ್ನ ಗಂಡನಿಗೆ ಫೇಸ್ಬುಕ್ ಅಲ್ಲಿ ಸಿಕ್ಕಿ ಆ ರೀತಿಯಾಗಿ ಕಾಂಟ್ಯಾಕ್ಟ್ ಆದ್ದು. ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ಫೇಸ್ಬುಕ್ ಅಲ್ಲಿ ಇರುವಂತಹ ಪ್ರೀತಿ ಏನು ಅದು ಸುಳ್ಳು ಅಂತಲ್ವಾ, ಸುಳ್ಳು, ಅದೆಲ್ಲ ಫೇಕ್ ಆಗಿರುತ್ತೆ ಅಂತ. ಎಲ್ಲೋ ಒಂದು ಅಪರೂಪಕ್ಕೆ ಇಂಥ ಪ್ರೀತಿನೂ ಸಿಗುತ್ತೆ, ಅದು ನನ್ನ ಅನುಭವ. ನನ್ನ ಅಣ್ಣನ ಮನೆ ಕಲ್ಸಹಳ್ಳಿ ಅಂತ, ಅಲ್ಲಿಂದ ಒಂದು 15 ನಿಮಿಷ ಆಯಿತು ನಾವು ಹೊರಟು. ಇನ್ನು ಶಿರಸಿ ಅಲ್ವಾ, ಶಿರಸಿಗೆ ಸ್ವಲ್ಪ ಹೊತ್ತು ಬೇಕು, ಅಲ್ಲಿಗೆ ತಲುಪಿದ್ವಿ ನಾವು. ಶಿರಸಿಗೆ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಬರುವಂತ ಪ್ಲೇಸು ಎಲ್ಲ. ಒಂದೇ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ನೆಟ್ವರ್ಕ್. ಇಲ್ಲಿಂದ 1 ಗಂಟೆ 2 ಗಂಟೆ ಜರ್ನಿ ಮಾಡಿದ್ರು ನಮ್ಗೆ ನೆಟ್ವರ್ಕ್ ಇದು ತುಂಬಾ ಪ್ರಾಬ್ಲಮ್ ಆಗಿತ್ತು. ಪಕ್ಕದ ಮನೆಯವರು ಯಾವುದೇ ಒಂದು ಹೆಸಿಟೇಷನ್ ಇಲ್ಲದೆ ನಮಗೆ ಇದು ವೈಫೈ ಎಲ್ಲ ಕೊಟ್ಟು ತುಂಬಾ ಪ್ರೀತಿ ತೋರಿಸಿದ್ರು, ತುಂಬಾ ಒಳ್ಳೆ ಜನ. ಅಂದ್ರೆ ಅಣ್ಣನ ಮನೆಯ ಪಕ್ಕನೇ ಇದ್ದವರ ಮನೆ ತುಂಬಾ ನಮಗೆ ಹೆಲ್ಪ್ ಮಾಡಿದ್ರು, ವೈಫೈ ಕೊಟ್ಟು ಆ ರೀತಿಯಾಗಿ.
ಸ್ವಲ್ಪ ಲೇಟ್ ಆಗ್ತಿತ್ತು, ಬಟ್ ಅವರು ಕೊಟ್ಟಿದ್ರಿಂದ ನಮಗೆ ಡೈಲಿ ಅಪ್ಲೋಡ್ ಒಂದು ಆಯ್ತು. ಇಲ್ಲಾಂದ್ರೆ ವೈಫೈ ಇದ್ರೂ ಲೇಟ್ ಆಗ್ತಿತ್ತು. ಅವ್ರು ಕೊಟ್ಟಿದ್ದಕ್ಕೆ ಡೈಲಿ ಅಪ್ಲೋಡ್ ಆಯ್ತು, ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಆಚೆ ಈಚೆ ಆಗಿದೆ. ಅಲ್ಲ, ಒಂದು ಲೆಕ್ಕದಲ್ಲಿ ನಾನು ಹೇಳುದು, ಈ ಇಂಟರ್ನೆಟ್ ಮತ್ತೆ ನಮ್ಮ ಈ ಏನು ಪೇಟೆ ತಳಕು ಬಳಕು ಇದೆಯಲ್ಲ, ಈ ಅವು ಇವರೆಲ್ಲ ಎಷ್ಟು ನೆಮ್ಮದಿಯಾಗಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಇಂಟರ್ನೆಟ್ ಅದು ಇದು ಜಾಸ್ತಿ ಮೊಬೈಲ್ ಅನ್ನ ಹೊಂದ್ಕೊಂಡಿರುವಂತದ್ದೆಲ್ಲ ತುಂಬಾ ಕಡಿಮೆ ಕಾಣ್ತದೆ. ಯಾಕಂದ್ರೆ ಈ ನಮಗೆ ಎಷ್ಟು ಫೆಸಿಲಿಟಿ ಎಷ್ಟು ಜಾಸ್ತಿ ಇರ್ತದ ಅಷ್ಟು ನಮ್ದು ಶೆಡ್ಯೂಲ್ಗಳು ಬ್ಯುಸಿ ಆಗ್ತಾ ಹೋಗುದು. ಆ ಬ್ಯುಸಿ ಆಗ್ತಾ ಹೋದಾಗೆ ನಮಗೆ ಆ ಏನು ಸಾಮಾಜಿಕ ಸಂಬಂಧಗಳು, ಪ್ರೀತಿ ವಿಶ್ವಾಸ ಇದೆಲ್ಲ ಕಡಿಮೆ ಆಗೋದು ಅಂತ ನನಗೆ ಅನ್ಸೋದು ಕೆಲವೊಮ್ಮೆ. ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಹೊರಗೆ ಬಂದು ಆರಾಮಕ್ಕೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಇಂಥ ಪ್ಲೇಸಿಗೆ ನೀವು ಬರಬೇಕು. ಇಂಥ ಪ್ಲೇಸಿಗೆ ಬಂದರೆ ನೆಟ್ವರ್ಕ್ ಸಿಗೋದಿಲ್ಲ, ಆವಾಗ ನಮಗೆ ಮೊಬೈಲ್ ಯೂಸ್ ಕಮ್ಮಿ ಆಗುತ್ತೆ. ಎಲ್ಲೋ ಅಲ್ಪ ಸ್ವಲ್ಪ ಸಿಗುತ್ತೆ ಅಷ್ಟೇ. ಶಿರಸಿಯಿಂದ ಬರಬೇಕಾದ್ರೆ ದಾರಿಯಲ್ಲಿ ತುಂಬ ಬ್ಯೂಟಿಫುಲ್ ಆದ ಒಂದು ಈ ಥರ ಒಂದು ಪ್ಲೇಸ್ ನಮಗೆ ಕಾಣಲಿಕ್ಕೆ ಸಿಕ್ತು. ಸೊ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀವಿ. ಮಳೆನೂ ಬರ್ತಾ ಇದೆ, ಕೊಡೆ ಹಿಡ್ಕೊಂಡಿದ್ದೀನಿ. ನಾವಿವಾಗ ಬೈಂದೂರು ದಾಟಿ ಮರವಂತೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ಹಾಗೆ ರೀಚ್ ಆಗ್ತಾ ಆಗ್ತಾ ನಮ್ಮೂರು ತಲುಪ್ತೀವಿ ಸ್ವಲ್ಪ ಹೊತ್ತಲ್ಲಿ. ಮಂಗಳೂರಲ್ಲಿ ಏನೋ ಕೆಲಸ ಇದೆಯಾ? ಮಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆಯಂತೆ ಗಂಡನಿಗೆ, ಶಾಪಿಗೆ ಏನೋ ಹೋಗ್ಬೇಕಂತೆ ನಮ್ದು. ಅಲ್ಲಿ ಹೋಗಿ ಆಮೇಲೆ ಪುತ್ತೂರು ಹೋಗ್ಬೇಕು. ಎಲ್ಲಿಯಾದ್ರೂ ಹೊರಗಡೆ ಊಟ ಮಾಡ್ತೀವಿ. ಊಟ ಮಾಡೋ ಹೊತ್ತಿಗೆ ನಿಮ್ಮನ್ನು ಮತ್ತೆ ಕಾಣ್ತೀನಿ. ಓಕೆ, ದಾರಿಯುದ್ದಕ್ಕೂ ನಮ್ಮ ಅಣ್ಣನ ಮನೆಯದ್ದೇ ನೆನಪು. ಅವರನ್ನು ಎಲ್ಲರನ್ನೂ ತುಂಬ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ, ಅದೇ ಮಾತಾಡ್ತಾ ಇದ್ದೀವಿ. ಪ್ರೀತಿ ಅಂದರೆ ಹಾಗೆ ಅಲ್ವಾ, ನಾವು ಮಿಸ್ ಮಾಡ್ಕೊಳ್ಳೋವಂಥದ್ದು ಅದು ಪ್ರೀತಿ. ಸೊ ತುಂಬಾ ಮಿಸ್ ಆಗ್ತಾ ಇದ್ದಾರೆ. ಯಾಕೋ ಇಷ್ಟು ದಿವಸ ಜೊತೇಲಿ ಒಂದು ಖುಷೀಲಿ ಕಳೆದ್ವಿ. ಮಕ್ಕಳು ಕೂಡ ಎಂಜಾಯ್ ಮಾಡಿದರು, ನನ್ನ ಮಕ್ಕಳು. ಅಲ್ಲಿಯ ಪ್ರೀತಿ ಅದು ಇದೆಲ್ಲ ನಾನು ಮತ್ತೆ ಮತ್ತೆ ಪ್ರೀತಿದು ಹೇಳಬೇಕಾಗಿಲ್ಲ. ಏನೋ ಒಂಥರ ಫೀಲ್ ನಮಗೆ, ಎಲ್ಲರನ್ನು ಮಿಸ್ ಮಾಡ್ತಾ ಇದ್ದೀವಿ ಅಂತ. ಮೊನ್ನೆ ನೋಡಿ ಹೋಗ್ಬೇಕಾದ್ರೆ ಮರವಂತೆ ಬೀಚ್ ತೋರಿಸಿದೆ. ಈಚೆ ಬದಿ ನೋಡಿ, ಇವಾಗ ಈ ಕಡೆ ಇಲ್ಲಿ ಹೊಳೆ ಬರುತ್ತೆ. ಅಂದ್ರೆ ಹೇಳಿದ್ವಲ್ಲ, ಒಂದ್ ಕಡೆ ಸಮುದ್ರ, ಒಂದ್ ಕಡೆ ಸಮುದ್ರ. ನೋಡಿ ಇದೀಗ ಈ ಸೈಡ್ ರೈಟ್ ಸೈಡ್ ಅಲ್ಲಿ ಕಾಣ್ತಾ ಇರೋದು ಸಮುದ್ರ. ಮೊನ್ನೆ ಹೋಗ್ಬೇಕಾದ್ರೆ ತೋರಿಸಿದ್ವಿ. ನೋಡಿ ಈ ಸೈಡ್ ಅಲ್ಲಿ ಹೊಳೆ ಇದೆ, ಮಧ್ಯದಲ್ಲಿ ಹೈವೇ ಹೋಗುತ್ತೆ. ಒಂದು ಅದ್ಭುತವಾದ ಒಂದು ಏನೋ ಒಂದು ಇಲ್ಲಿ ನೋಡಿ, ಆ ಕಡೆ ತೋರಿಸು, ಇಲ್ಲಿ ಹೊಳೆ ಇದೆ ನೋಡಿ. ಈಗ ನಾವೀಗ ಉಡುಪಿ ರೀಚ್ ಆದ್ವಿ. ತುಂಬಾ ಹತ್ತಿರ ಅಂತ ಅನಿಸ್ತಾ ಇದೆ ನಂಗೆ ಶಿರಸಿ ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ ಚೆನ್ನೈಗೆಲ್ಲ ಹೋಗಿ ಹಾಗೆ ಅನ್ಸುದ ಗೊತ್ತಿಲ್ಲಲ್ಲ. ಅದಂದ್ರೆ ನಾವು ಸಿಂಗಲ್ ಸ್ಟ್ರೆಚ್ ನಾವು ಒಂದು 700-800 ಕಿಲೋಮೀಟರ್ ಎಲ್ಲ ಹೋಗ್ತೇವಲ್ಲ, ಹಾಗಾಗಿ ಇದು ಸ್ವಲ್ಪ ಹತ್ತಿರದಾಗ ಅನಿಸುದು ನಮಗೆ. ಅದು ನಾನು ಫಸ್ಟ್ ಅನ್ಕೊಂಡಿದ್ದೆ ತುಂಬಾ ದೂರ ಅಂತ. ಇವಾಗ ಯಾಕೋ ಬೇಗನೆ ತಲುಪಿದ್ವಿ ಅಂತ ಅನಿಸ್ತಾ ಇದೆ. ಹೋಗಿ ಹೋಗಿ ಆ ಟ್ರಾವೆಲ್ ಮಾಡಿ ಮಾಡಿ ಆ ಥರ ಆಗೋದ ಗೊತ್ತಿಲ್ಲ. ಫ್ರೆಂಡ್ಸ್, ನಾವಿವಾಗ ಬಿಟ್ಟು ಡಾಬಾಕ್ಕೆ ಬಂದಿದ್ದೀವಿ ಮಧ್ಯಾಹ್ನ ಲಂಚ್ಗೆ. ಸೊ ಏನೆಲ್ಲ ಆರ್ಡರ್ ಮಾಡಿದ್ದಾರೆ? ನಾನಂತೂ ಫ್ರೈಡ್ ರೈಸಿಗೆ ಆರ್ಡರ್ ಮಾಡಿದ್ದೀನಿ. ನಾನೊಂದು ಪನ್ನೀರ್ ಬಟರ್ ಮಸಾಲ ಮತ್ತು ಬಟರ್ ರೋಟಿಗೆ ಆರ್ಡರ್ ಮಾಡಿದ್ದೀನಿ. ಪನ್ನೀರ್ ಬಟರ್ ಮಸಾಲ ಬಟರ್ ರೋಟಿ ಆರ್ಡರ್ ಮಾಡಿದ್ದಾರಂತೆ. ನೀವು ನೀವಂದ್ರೆ ನೀವಿಬ್ರ? ನಾನು ಮಶ್ರೂಮ್ ಬಿರಿಯಾನಿ. ಚೆನ್ನಾಗಿದೆ.
ಬಂತು, ಇವ್ರದ್ದು ಬಂತು ನೋಡಿ, ರೋಟಿ ಮಸಾಲ ಜಾಸ್ತಿ ತಿನ್ಬೇಡಿ ಒಳ್ಳೇದಲ್ಲ ನೋಡಿ, ನೀರೋಷ್ಟು ಜಾಸ್ತಿ ತಿನ್ಬೇಡಿ ಅದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನಂತೆ, ಅವನಿಗೆ ತುಂಬ ಇಷ್ಟ ಆಗ್ತದೆ. ಆಸು ನೆಟ್ವರ್ಕ್ ಎಷ್ಟು ಸ್ಲೋ ಇತ್ತು, ನಮ್ಗೆ ಎಷ್ಟು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ನಮ್ಮ ವಿಡಿಯೋ ಅಪ್ಲೋಡ್ ಆಗಿದ್ದನ್ನು ನಾವು ಇವಾಗ ನೋಡ್ತಾ ಇದ್ದೆ, ಮಧ್ಯಾಹ್ನ ಲಂಚ್ ಟೈಮಲ್ಲಿ ಬರ್ತಾ ಇರ್ಬೇಕಾದ್ರೆ. ನನ್ನ ವಿಡಿಯೋನ ನೋಡುತ್ತಿರುವರು ಯಾರಾದರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಇದೆಯಲ್ಲ ಪ್ರೆಸ್ ಮಾಡಿ ಆಲಿಗೆ ಸೆಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಅದೇ ರೀತಿ ಕಮೆಂಟ್ ಬಾಕ್ಸ್ ಇರೋದು ನಿಮಗಾಗಿ, ಸೊ ಒಳ್ಳೆ ರೀತಿಯಿಂದ ಪ್ರೀತಿಯಿಂದ ಕಮೆಂಟ್ ಬಾಕ್ಸನ್ನು ಬಳಸ್ಕೊಳ್ಳೋಣ. ಕೆಳಗಡೆ ಮತ್ತೆ ಶೇರ್ ಮಾರ್ಕ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ನೇಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡ್ತಾನೆ. ಸೊ ಎಲ್ಲರೂ ಪ್ರೀತಿ ಮಾಡೋದನ್ನು ಕಲಿರಿ. ಕೊನೆಗೆ ಹಿಡಿಯೋದು ಪ್ರೀತಿ ಮಾತ್ರ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿ ಇರೋವನ್ನ ಕೊನ್ತಿ ಆಲ್ಗೋ ಪ್ರೆಸ್ ಮಾಡಿ, ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ನೇಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.